ಶ್ರೀರಾಮ ಸಮರ್ಥ ಸೆಪ್ಟೆಂಬರ್ 27 ಸ್ಮರಣೆಯು ಕೃತಿಯಾಗಿರುತ್ತದೆ. ಗುರುಗಳೇ ಎಲ್ಲವನ್ನು ಮಾಡಬೇಕೆಂಬ ಮಾತು ಸತ್ಯವಿರುತ್ತದೆ ಹಾಗೂ ಅವರು ಅದನ್ನು ಮಾಡುತ್ತಲೂ ಇರುತ್ತಾರೆ ಎಂಬ ಮಾತು ಅಷ್ಟೇ ಸತ್ಯವಾಗಿರುತ್ತದೆ. ಆದರೆ ನಾವು ನಿಜವಾಗಿಯೂ ಸತ್ಯಶಿಷ್ಯರು ಇರುತ್ತೇವೆಯೋ ಅಥವಾ ಇಲ್ಲವೋ ಎಂಬುದನ್ನು ನೋಡಬೇಕು. ದೇಹಾತೀತರಾಗಲು ಗುರುವಾಜ್ಞೆಯು ಪ್ರಮಾಣವೆಂದು ನಡೆಯುವುದಕ್ಕಿಂತ ಬೇರೆ ಸಾಧನವೇನು? ನಾನು ದೇಹಿ ಅಲ್ಲ ಎಂದು ಅನ್ನುತ್ತಿರುವುದರಿಂದ ಎಂದಾದರೂ ದೇಹಾತೀತರಾಗಬಹುದು. ಎರಡನೇ ಮಾರ್ಗವೆಂದರೆ ಭಗವಂತನು ನನ್ನವನು ಎಂದು ಅನ್ನಬೇಕು. ಅಂದರೆ ದೇಹದ ವಿಸ್ಮರಣೆಯಾಗುತ್ತದೆ. ಸಮರ್ಥರ ಹೆಸರು ತೆಗೆದುಕೊಂಡು ಹೇಳುತ್ತಿರುವೆ, ನೀವು ನೀತಿ ಧರ್ಮವನ್ನು ಪಾಲಿಸಿರಿ ಹಾಗೂ ಯಾವುದೇ ಪ್ರಸಂಗ ಬಂದರೂ ನಾಮವನ್ನು ಮರೆಯಬೇಡಿರಿ. ನಾನು ಮಾಡುವುದೆಲ್ಲವನ್ನು ಭಗವಂತನಿಗಾಗಿ ಮಾಡುತ್ತೇನೆ ಎಂದು ಅನ್ನುವವನೇ ನಿಜವಾದ ಹಾಗೂ ಶ್ರೇಷ್ಠ ಭಕ್ತನಾಗಿರುತ್ತಾನೆ. ಕರ್ತೃತ್ವ ಭಾವವನ್ನು ಹೊಡೆದು ಹಾಕಲು ಶ್ರೇಷ್ಠ ಭಕ್ತನಾಗಬೇಕಾಗುತ್ತದೆ. ಭಕ್ತನ ಲಕ್ಷಣವೇನೆಂದರೆ ಭಗವಂತನ ಪ್ರಾಪ್ತಿಯ ಹೊರತು ಬೇರೆ ಏನೂ ಬೇಡವೆನಿಸುವುದು. ಯಾವುದು ನಮ್ಮನ್ನು ಭಗವಂತನಿಂದ ದೂರ ಒಯ್ಯುತ್ತದೆಯೋ ಅದೇ ನಿಜವಾದ ಸಂಕಟವಾಗಿರುತ್ತದೆ. ಭಗವತ್ ಸ್ಮರಣೆಯಲ್ಲಿ ಕಲಿಯುವ ಕಾಲವೇ ಸುಖದ ಕಾಲವಾಗಿರುತ್ತದೆ. ನಿಜವಾಗಿಯೂ ಸ್ಮರಣೆಯು ಕೃತಿಯಾಗಿರುತ್ತದೆ ಹಾಗೂ ವಿಸ್ಮರಣೆಯು ವೃತ್ತಿಯಾಗಿರುತ್ತದೆ. ಭಗವಂತನ ಸ್ಮರಣೆ ಮಾಡುವುದೆಂದರೆ ಹವನ ಮಾಡುವುದೆಂದರ್ಥ ಹಾಗೂ ಅಭಿಮಾನ ನಷ್ಟ ಮಾಡುವುದೆಂದರೆ ಋಣಾಹುತಿ ಕೊಡುವುದಾಗಿರುತ್ತದೆ. ವೃತ್ತಿಗಳು ಭಗವದಾಕಾರವಾಗಬೇಕಾಗುತ್ತವೆ. ನಮಗೆ ಯಾವುದರ ಅಭಿರುಚಿ ಇರುತ್ತದೆಯೋ ಅದರ ಸ್ಮರಣೆಯು ತಾನಾಗಿಯೇ ಉಳಿಯುತ್ತದೆ. ವಿಷಯಗಳು ರಕ್ತಗತವಾಗಿದ್ದರಿಂದ ಅವುಗಳ ಸ್ಮರಣೆ ಸಹಜವಾಗಿ ಉಳಿಯುತ್ತದೆ. ಆದರೆ ನಾವು ಭಗವಂತನ ಸ್ಮರಣೆಯನ್ನು ಪ್ರಯತ್ನಪೂರ್ವಕ ಮಾಡಬೇಕಾಗುತ್ತದೆ. ಇದನ್ನು ಮಾಡುವುದು ಬಹಳ ಸುಲಭವಲ್ಲ, ಆದರೆ ಅದು ಬಹಳ ಕಠಿಣವೂ ಅಲ್ಲ. ಅದು ಮನುಷ್ಯರಿಗೆ ಮಾಡಲು ಬರುವಂಥದಿರುತ್ತದೆ. ಭಗವಂತನ ಭಕ್ತಿಯು ಸಹಜ ಸಾಧ್ಯವಾಗಿರುತ್ತದೆ. ಅದು ಅನುಸಂಧಾನದಿಂದ ಸಾಧಿಸುತ್ತದೆ. ಅನುಸಂಧಾನವನ್ನು ಸರಿಯಾಗಿ ತಿಳಿದುಕೊಂಡು ಮಾಡಬೇಕು. ಅಂದರೆ ಅನುಭವ ಬೇಗನೆ ಬರುತ್ತದೆ. ಕಾವಲುಗಾರ ಸಿಪಾಯಿಯು ಜಾಗೃತವಾಗಿರುವಂತೆ ಅನುಸಂಧಾನವನ್ನು ಜಾಗೃತವಾಗಿಟ್ಟರೆ ವಿಷಯಗಳ ಸಂಕಲ್ಪದ ಕಾಲುಗಳು ಮುರಿಯುತ್ತವೆ. ಕಳ್ಳನು ಕಳವು ಮಾಡಲು ಯಾವಾಗ ಬರುತ್ತಾನೆಂಬುದನ್ನು ಅರಿತುಕೊಂಡು ಅನುಸಂಧಾನ ತಪ್ಪಿಸಬಾರದು. ಮೈಯಲ್ಲಿ ಜ್ವರ ಬಂದರೆ ಬಾಯಿ ಕಹಿಯಾಗುತ್ತದೆ. ಆಗ ನಾಲಿಗೆಯ ಮೇಲೆ ಸಕ್ಕರೆ ತಿಕ್ಕಿದರೂ ಸಿಹಿಯಾಗುವುದಿಲ್ಲ. ಅದಕ್ಕಾಗಿ ಶರೀರದಲ್ಲಿಯ ಜ್ವರವೇ ಹೋಗಬೇಕಾಗುತ್ತದೆ. ಅದರಂತೆ ಕೇವಲ ಮೇಲೆ ಮೇಲೆ ಕರ್ಮ ಮಾಡುವುದರಿಂದ ದುಃಖಗಳು ದೂರವಾಗುವುದಿಲ್ಲ. ಅದಕ್ಕಾಗಿ ಅನುಸಂಧಾನವೇ ಬೇಕಾಗುತ್ತದೆ. ಒಬ್ಬ ಹುಡುಗನು ಪರೀಕ್ಷೆಗಾಗಿ ಮುಂಬೈಗೆ ಬಂದನು. ಪರೀಕ್ಷೆ ಮುಗಿಯುವವರಿಗೂ ಅವನು ಬಂಧನದಲ್ಲಿದ್ದನು. ಪರೀಕ್ಷೆ ಮುಗಿದೊಡನೆ ನಾನೀಗ ಮುಕ್ತನಾದೆನು ಅಂದನು. ಅನಂತರ ಅವನು 4 ದಿವಸ ಮುಂಬೈಯಲ್ಲಿ ಸಂತೋಷದಿಂದ ತಿರುಗಾಡಿದನು. ಅದರಂತೆ ನಾವು ಅನುಸಂಧಾನವನ್ನಿಟ್ಟುಕೊಂಡು ಪ್ರಪಂಚದ ಆಸಕ್ತಿಯಿಂದ ಮುಕ್ತರಾಗಬೇಕು ಹಾಗೂ ಆನಂದದಿಂದ ಸಂಸಾರ ಮಾಡಬೇಕು. ಅದರಿಂದ ನಮಗೆ ಆನಂದವೇ ಅನಿಸುತ್ತದೆ. ಹೊಸ್ತಿಲದ ಮೇಲೆ ದೀಪವನ್ನಿಟ್ಟರೆ ಎರಡೂ ಕಡೆಗೂ ಬೆಳಕು ಬೀಳುತ್ತದೆ. ಅದರಂತೆ ಭಗವಂತನ ಅನುಸಂಧಾನವು ಹೊಸ್ತಿಲದ ಮೇಲಿಟ್ಟ ದೀಪವಾಗಿರುತ್ತದೆ. ಅದರಿಂದ ಪರಮಾರ್ಥ ಹಾಗೂ ಪ್ರಪಂಚ ಎರಡೂ ಕಡೆಗೆ ಬೆಳಕು ಬೀಳುತ್ತದೆ. ಪ್ರಪಂಚದಲ್ಲಿ ವ್ಯವಹರಿಸುವಾಗ ನಾವು ಮನಸ್ಸಿನಿಂದ ಅದರ ಕಡೆಗೆ ಸ್ವಲ್ಪಾದರೂ ಲಕ್ಷ್ಯ ಕೊಡಬೇಕಾಗುತ್ತದೆ. ಅದರಲ್ಲಿ ಭಗವಂತನ ಅಧಿಷ್ಠಾನವನ್ನಿಡುವುದಕ್ಕೆ ಅನುಸಂಧಾನವೆನ್ನುತ್ತಾರೆ. ಇಂದಿನ ಮುಖ್ಯ ವಿಚಾರ, ಭಗವಂತನ ಇಚ್ಛೆಯಲ್ಲಿ ಅಕರ್ತೃತ್ವ ಭಾವದಿಂದ ಕರ್ಮ ಮಾಡುವುದು ಇದೇ ಅನುಸಂಧಾನವನ್ನಿಡುವುದು ಅಥವಾ ಭಕ್ತಿ ಮಾಡುವುದಾಗಿರುತ್ತದೆ. ಸದ್ಗುರುನಾಥ ಮಹಾರಾಜ ಕೀ ಜಯ್. ಜಯ ಜಯ ರಘುವೀರ ಸಮರ್ಥ.